ಈಗ ನಿಮ್ಮಂತ ಪ್ರಾಮಾಣಿಕ ಅಧಿಕಾರಿಗಳು ನಾನು ಒಂದೇ ಹೇಳ್ತೀನಿ ಅವಿನಾಶ್, ಈ ಕೇಸ್ ಅನ್ನ ಇದೊಂದು ಎಚ್ಚರಿಕೆ ಗಂಟೆ ಆಗಬೇಕು. ಅರ್ಥ ಆಯ್ತಲ್ಲ? ಇನ್ ಯಾವ ರಾಸ್ಕಲ್ ಕೂಡ ಈ ಮಟ್ಟದ ದುಸ್ಸಾಹಸ ಕೈ ಹಾಕಬಾರ್ದು. ಫಸ್ಟ್ ಈ ಊರಿಗೆ ಬರ್ರಿ, ಮಾಹಿತಿ ತಗೊಳ್ರಿ. ಇನ್ನೂ ಇದಾರಂತೆ ಈ ತರ ರೋಗ್ಸ್ ಎಲ್ಲಾನು. ಎಣ್ಣೆ ಈ ನಮ್ಮಲ್ಲಿ ನೋಡ್ರಿ, ಶಿರಾ ತಾಲೂಕಲ್ಲಿ ಗಾಂಜಾ, ಶಿರಾ ತಾಲೂಕಲ್ಲಿ ಎಣ್ಣೆ ಮನೆ ಮನೆಗೆ ಮಾರಾಟ ಆಗ್ತಾ ಇದೆ. ಮೊನ್ನೆ KDP ಸಭೆಯಲ್ಲೂ ಇದು ಪ್ರಸ್ತಾಪ ಆಗಿದೆ. ಜಿಲ್ಲಾ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಇದನ್ನ ಹೇಳಿದ್ದಾರೆ. ನಿಮಗೆ ಇದನ್ನ ಯಾಕೆ ತಡೆಯಕ್ಕಾಗಲ್ಲ? ಯಾರು ಮಾಡೋದು ಈ ಕೆಲಸನ? ಪೊಲೀಸ್ ಇಲಾಖೆ ಮಾಡಬೇಕಾ ಅಥವಾ ಅಬಕಾರಿಯವರು ಮಾಡಬೇಕಾ? ನೋಡಿ ಅವಿನಾಶ್, ಸೀರಿಯಸ್ ಆಗಿ ತಗೊಳ್ಳಿ. ಅವನು ಯಾವನಿದ್ದಾರೆ ಮಾಹಿತಿ ತಗೊಳ್ಳಿ, ಮನೆ ಮನೆಗೆ ನುಗ್ಗಿ ಹೊಡೀರಿ. ಗೊತ್ತಾಯ್ತಲ್ಲ, ಇನ್ ಯಾವನು ಈ ತಪ್ಪು ಮಾಡಬಾರ್ದು. ಟೇಕ್ ಸೀರಿಯಸ್ ಆಕ್ಷನ್. ನೀವು ಬಂದು ಒಂದು ದಿನ ವಾಸ್ತವ್ಯ ಮಾಡಿ. ಆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಧೈರ್ಯ ಬರಲಿ. ಅವ್ರಿಗೆ ಕರೆದು ಹೋದ ಮಕ್ಕಳನ್ನೆಲ್ಲ ಕರೆದು ಇಲ್ಲಿಂದ ಹೋಗೋರ್ನೆಲ್ಲ ಬಂದು ಅವ್ರಿಗೊಂದು ಒಂದು ಒಂದು ಕೌನ್ಸಿಲಿಂಗ್ ಮಾಡಿ, ನಾವಿದೀವಮ್ಮ ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿ. ಈಗ ಅವ್ರ ಮನೆಗಳಿಗೆಲ್ಲ ಕಾಲೇಜ್ಗೆ ಹೋಗೋದು ಬಿಡಿಸ್ತಾ ಇದ್ದಾರೆ. ಇದು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ದೊಡ್ಡ ಅನಾಹುತಗಳಾಗುತ್ತೆ ಅವಿನಾಶ್. ಮಾಡಿ, ಓಕೆ, ಥ್ಯಾಂಕ್ ಯು.